ಮತ್ತೊಂದು ಕೋವಿಡ್ ಆಸ್ಪತ್ರೆಯ ದುಸ್ಥಿತಿ ಬಯಲಾಗಿದೆ. ಇದು ಮಡಿಕೇರಿಗೆ ಸಂಬಂಧಪಟ್ಟಂತೆ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಎಸ್, ಮತ್ತೊಂದು ಕೋವಿಡ್ ಆಸ್ಪತ್ರೆಯ ದುಸ್ಥಿತಿ ಇದು. ಕೋವಿಡ್ ಆಸ್ಪತ್ರೆಯಲ್ಲಿರುವಂತಹ ಸೋಂಕಿತ ವ್ಯಕ್ತಿಯೇ ವಿಡಿಯೋ ಮಾಡಿದ್ದಾರೆ. ಮಡಿಕೇರಿಯ ಕೋವಿಡ್ ಆಸ್ಪತ್ರೆಯಲ್ಲಿ ಅಗತ್ಯ ವ್ಯವಸ್ಥೆ ಇಲ್ಲ, ಪ್ರಮುಖವಾಗಿ ಆ ಕೋವಿಡ್ ಆಸ್ಪತ್ರೆಯಲ್ಲಿ ಸ್ಯಾನಿಟೈಸರ್ ಸಿಗ್ತಿಲ್ವಂತೆ. ಎರಡ್ ಮೂರು ದಿನಕ್ಕೊಂದ್ಸಲ ಕುಡಿಯೋಕ್ ನೀರ್ ಕೊಡ್ತಿದ್ದಾರೆ. ಇದ್ರ ಬದಲು ಅಂದ್ರೆ ಆಸ್ಪತ್ರೆಯಲ್ಲಿ ಇರೋ ಬದಲು ಮನೆಯಲ್ಲೇ ಇದ್ದಿದ್ರೆ ನಾವು ಗುಣಮುಖರಾಗ್ತಾ ಇದ್ವಿ ಅಂತ ಸೋಂಕಿತರೊಬ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ತರಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ. ಈ ತರ ವ್ಯವಸ್ಥೆಗಳು ಇಲ್ಲಿ ಕಾಣಿಸ್ತಾ ಇದೆ. ಒಂದು ಚೂರು ಕೇರ್ ಇಲ್ಲ, ಏನು ಇಲ್ಲ, ಬಿಸಿನೀರು ವ್ಯವಸ್ಥೆ ಇಲ್ಲ, ಏನ್ ಇದಾರೆ, ಯಾವ ಮಾತ್ರೆಗಳು ಏನು ಸಮೇತ ಕೊಡ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಇಲ್ಲಿ ವ್ಯವಸ್ಥೆಗಳು ಈ ರೀತಿ ಇದೆ. ಇಲ್ಲಿ ವಾರ್ಡ್ ಇದು, ನಾವಿರೋ ವಾರ್ಡ್ನಲ್ಲಿ ಟೋಟಲ್ 5 ಜನ ಪೇಷಂಟ್ ಇದ್ದೀವಿ. 5 ಜನ ಪೇಷಂಟಲ್ಲಿ ಈ ಥರ ಇದೆ ವ್ಯವಸ್ಥೆ ಇಲ್ಲಿ. ಬೆರ್ಸಿಟ್ಟು ರೂಮು, ಹಾಸ್ಪಿಟ್ಲಿಂದ ಏನು ವ್ಯವಸ್ಥೆ ಇಲ್ಲದೇ ಮನೆಯಿಂದ ಪಾರ್ಸೆಲ್ ತರಿಸ್ಕೊಳ್ತಾ ಇದ್ದಾರೆ ಪೇಷಂಟು. ಬಿಸಿನೀರಿಂದ ಮನೆಯಿಂದ ತರಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಹಾಸ್ಪಿಟಲಲ್ಲಿ. ಈ ಥರ ವ್ಯವಸ್ಥೆಗಳು ಇಲ್ಲಿ ಕಾಣಿಸ್ತಾ ಇದೆ. ಒಂದು ಚೂರು ಕೇರ್ ಇಲ್ಲ, ಏನು ಇಲ್ಲ, ಬಿಸಿನೀರು ವ್ಯವಸ್ಥೆ ಇಲ್ಲ, ಏನ್ ಇದಾರೆ, ಯಾವ ಮಾತ್ರೆಗಳು ಏನು ಸಮೇತ ಕೊಡ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಇಲ್ಲಿ ವ್ಯವಸ್ಥೆಗಳು ಈ ರೀತಿ ಇದೆ. ಇಲ್ಲಿ ವಾರ್ಡ್ ಇದು, ನಾವಿರೋ ವಾರ್ಡ್ನಲ್ಲಿ ಟೋಟಲ್ 5 ಜನ ಪೇಷಂಟ್ ಇದ್ದೀವಿ. 5 ಜನ ಪೇಷಂಟಲ್ಲಿ ಈ ಥರ ಇದೆ ವ್ಯವಸ್ಥೆ. ನಮಗೆ ಮುಖ್ಯವಾಗಿ ಬೇಕಾಗಿರೋ ವ್ಯವಸ್ಥೆ ಅಂತಂದರೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ. ನೀರಿನ ವ್ಯವಸ್ಥೆ ಅಂತ ಹೇಳಿದರೆ ಬೆಳಗ್ಗೆ ಒಂದ್ಸರಿ ನೀರು ಕೊಡ್ತಾರೆ, ಸಂಜೆ ಒಂದ್ಸರಿ ನೀರು ಕೊಡ್ತಾರೆ ಅಷ್ಟೇ. ಬಿಸಿನೀರು ಕುಡೀರಿ, ಬಿಸಿನೀರು ಕುಡೀರಿ ಅಂತಾರೆ. ಎಲ್ಲಿಂದ ಕುಡಿಯೋಣ ನಾವು? ಇನ್ನು ಸ್ಯಾನಿಟೈಸರ್ ಬಂದು ಸ್ಯಾನಿಟೈಸರ್ ಅಂತೂ ಕೊಡ್ತಾನೇ ಇಲ್ಲ. ನಾನು ಫ್ರೆಂಡ್ಸ್ ಹತ್ರದಿಂದ ತರಿಸ್ಕೊಂಡಿರೋದು. ಈ ಥರ ವ್ಯವಸ್ಥೆ ಆದರೆ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪಾಸಿಟಿವ್ ಪೇಷಂಟ್ಗಳೆಲ್ಲ ಇದ್ದೀವಿ, ನೆಕ್ಸ್ಟ್ ನೆಗೆಟಿವ್ ಪೇಷಂಟ್ಗಳೆಲ್ಲ ಟಚ್ ಆದರೆ ಏನು ಕತೆ ಇಲ್ಲಿ ಈ ಥರ ವ್ಯವಸ್ಥೆಯಿಂದ? ಟಾಯ್ಲೆಟು ಬಾತ್ರೂಮ್ ಒಂದೇ ಇದೆ, ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋ ವ್ಯವಸ್ಥೆ ಅಂತಂದರೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ. ನೀರಿನ ವ್ಯವಸ್ಥೆ ಅಂತ ಹೇಳಿದರೆ ಬೆಳಗ್ಗೆ ಒಂದ್ಸರಿ ನೀರು ಕೊಡ್ತಾರೆ, ಸಂಜೆ ಒಂದ್ಸರಿ ನೀರು ಕೊಡ್ತಾರೆ ಅಷ್ಟೇ. ಬಿಸಿನೀರು ಕುಡೀರಿ, ಬಿಸಿನೀರು ಕುಡೀರಿ ಅಂತಾರೆ. ಎಲ್ಲಿಂದ ಕುಡಿಯೋಣ ನಾವು? ಇನ್ನು ಸ್ಯಾನಿಟೈಸರ್ ಬಂದು ಸ್ಯಾನಿಟೈಸರ್ ಅಂತೂ ಕೊಡ್ತಾನೇ ಇಲ್ಲ. ನಾನು ಫ್ರೆಂಡ್ಸ್ ಹತ್ರದಿಂದ ತರಿಸ್ಕೊಂಡಿರೋದು. ಈ ಥರ ವ್ಯವಸ್ಥೆ ಆದರೆ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪಾಸಿಟಿವ್ ಪೇಷಂಟ್ಗಳೆಲ್ಲ ಇದ್ದೀವಿ, ನೆಕ್ಸ್ಟ್ ನೆಗೆಟಿವ್ ಪೇಷಂಟ್ಗಳೆಲ್ಲ ಟಚ್ ಆದರೆ ಏನು ಕತೆ ಇಲ್ಲಿ ಈ ಥರ ವ್ಯವಸ್ಥೆಯಿಂದ? ಟಾಯ್ಲೆಟು ಬಾತ್ರೂಮ್ ಒಂದೇ ಇದೆ, ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋ ವ್ಯವಸ್ಥೆ ಅಂತಂದರೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ. ನೀರಿನ ವ್ಯವಸ್ಥೆ ಅಂತ ಹೇಳಿದರೆ ಬೆಳಗ್ಗೆ ಒಂದ್ಸರಿ ನೀರು ಕೊಡ್ತಾರೆ, ಸಂಜೆ ಒಂದ್ಸರಿ ನೀರು ಕೊಡ್ತಾರೆ ಅಷ್ಟೇ. ಬಿಸಿನೀರು ಕುಡೀರಿ, ಬಿಸಿನೀರು ಕುಡೀರಿ ಅಂತಾರೆ. ಎಲ್ಲಿಂದ ಕುಡಿಯೋಣ ನಾವು? ಇನ್ನು ಸ್ಯಾನಿಟೈಸರ್ ಬಂದು ಸ್ಯಾನಿಟೈಸರ್ ಅಂತೂ ಕೊಡ್ತಾನೇ ಇಲ್ಲ. ನಾನು ಫ್ರೆಂಡ್ಸ್ ಹತ್ರದಿಂದ ತರಿಸ್ಕೊಂಡಿರೋದು. ಈ ಥರ ವ್ಯವಸ್ಥೆ ಮತ್ತಷ್ಟು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಡಿ ಎಚ್ ಓ ಡಾಕ್ಟರ್ ಮೋಹನ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಈ ಮಡಿಕೇರಿಯಲ್ಲಿ ನೋಡ್ತಾ ಇದೀವಿ ಸರ್, ಇದು ಬರೀ ಮಡಿಕೇರಿ ಅಲ್ಲ, ಬೆಂಗಳೂರಿನಲ್ಲೂ ನೋಡ್ತಾ ಇದ್ವಿ. ಕೋವಿಡ್ ಆಸ್ಪತ್ರೆಗಳು ಬರೀ ಹೆಸರಿಗಷ್ಟೇ ಇದೆ, ಅಲ್ಲಿ ಒಳಗ್ ಒಂದ್ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲ, ಹೇಗ್ ಬೇಕೋ ಹಾಗೆ ಬೇಕಾಬಿಟ್ಟಿ ನಡ್ಸ್ಕೊಳ್ತಾ ಇದ್ದಾರೆ ಅಂತ. ಇಲ್ಲ, ಅದ್ರ ಬಗ್ಗೆ ನೀವು ರಿಯಾಕ್ಷನ್ ಕೇಳಬೇಕು. ನನ್ಗನ್ಸದ ಮಟ್ಟಿಗೆ ಆ ರೀತಿ ಏನಿಲ್ಲ. ನೀವು ಅದ್ರ ಬಗ್ಗೆ ಹಾಸ್ಪಿಟಲ್ ಅಲ್ಲಿ ಏನ ತೊಂದರೆ ಇದೆ ಅಂದ್ರೆ ತಾವು ಡೀನ್ ಡೈರೆಕ್ಟರ್ ಅವ್ರನ್ನ ಕೇಳಬಹುದು, ಯಾಕಂದ್ರೆ ಅದು ಅವರ ಕಂಟ್ರೋಲ್ ಅಲ್ಲಿ ಇರುವಂತ ಆಸ್ಪತ್ರೆ. ಸರ್, ಇದು ಯಾರು ಹೊರಗಡೆಯಿಂದ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡಿರೋದಲ್ಲ ಸರ್, ಸ್ವತಃ ಪೇಷಂಟ್, ಕೋವಿಡ್ ಪಾಸಿಟಿವ್ ಇರೋ ಪೇಷಂಟ್ ವಿಡಿಯೋ ಮಾಡಿ ಬೆಳಗ್ಗೆ ಒಂದ್ಸಲ ನೀರು ಬಿಟ್ರೆ ನಾಳೆ ಒಂದ್ಸಲ ನೀರು ಕೊಡ್ತಾರೆ, ಅದ್ರ ಮಧ್ಯೆ ಬಂದು ಬಿಸಿನೀರು ಕುಡೀರಿ ಕುಡೀರಿ ಅಂತಾರೆ, ಎಲ್ಲಿ ಕುಡಿಯೋಣ ನಾವು ಒಂದ್ ಪ್ರಶ್ನೆ ಮಾಡ್ತಾರೆ. ಹೌದಾ? ಅದ್ರ ಬಗ್ಗೆ ನಾನು ಡೀನ್ ಅಂಡ್ ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಅಲ್ಲ ಸರ್, ಮಾತಾಡೋದಲ್ಲ. ಅದು ನೀವು ಇನ್ನೂ ಬೇಕು ಹೆಚ್ಚಿನ ಮಾಹಿತಿ ಅಂತಂದ್ರೆ ಡೀನ್ ಅಂಡ್ ಡೈರೆಕ್ಟರ್ ತಾವು ಕೇಳ್ಬೋದು. ಅಂದ್ರೆ ನಿಮ್ ಗಮನಕ್ಕೆ ಸರ್, ನಿಮ್ ಕೆಲಸ ಇದ್ರೆ ನನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ ಆ ರೀತಿ. ಈಗ ತಾವು ಹೇಳ್ತಾ ಇದ್ರಿ, ನಾಳೆ ಮಾಹಿತಿ ಕೊಟ್ಟು ನಾಳೆ ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ ಏನಿದೆ ಅಂತ. ಓಕೆ, ಧನ್ಯವಾದ ಡಾಕ್ಟರ್ ಮೋಹನ್ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಎಸ್, ಡಿ ಎಚ್ ಓ ಅವರು ಹೇಳ್ತಾ ಇದ್ರು ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಇನ್ನು ಅನ್ನೋದ್ರ ಮಾಹಿತಿ ಹೇಳ್ತಾ ಇದ್ರು. ಆದ್ರೆ ಸ್ವತಃ ಕೋವಿಡ್ ಪೇಷಂಟ್ ಅವರೇ ಅಲ್ಲಿ ವಿಡಿಯೋವನ್ನ ಮಾಡಿ ಕುಡಿಯೋಕೆ ಒಂದು ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ಇಲ್ಲ, ಪಾಸಿಟಿವ್ ಬಂದಿರೋರ್ಗೂ ಅದೇ ಬಾತ್ರೂಮ್ ಇದೆ, ನೆಗೆಟಿವ್ ಬಂದಿರೋರ್ಗೂ ಅದೇ ಇದೆ, ಹತ್ತತ್ರ ಬೆಡ್ ಹಾಕಿದ್ದಾರೆ, ಊಟದ ವ್ಯವಸ್ಥೆ ಸರಿಯಾಗಿಲ್ಲ, ಮನೆಯಿಂದ ಊಟ ತರಿಸ್ಕೊಳ್ತೀವಿ ನಾವು. ಇದು ಕೋವಿಡ್ ಆಸ್ಪತ್ರೆ, ಆದ್ರೆ ಸ್ಯಾನಿಟೈಸರೇ ಇಲ್ಲ ಇಲ್ಲಿ, ಅದನ್ನು ಕೊಡ್ತಾ ಇಲ್ಲ. ನಾವು ಮನೆಯವ್ರ ಹತ್ರನೋ ಅಥವಾ ಸ್ನೇಹಿತರು ಬಳಿನೋ ಕೇಳ್ಕೊಂಡು ತರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಡಿ ಎಚ್ ಓ ಅವ್ರು ಮಾತ್ರ ಯಾವ್ದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಸ್ಥಿತಿನೇ ಇಲ್ಲ, ಬಟ್ ಮುಂದೆ ನೋಡ್ತೀವಿ ಅನ್ನೋ ಮಾಹಿತಿಯನ್ನ ಮಾತನ್ನ ಹೇಳ್ತಾ ಇದ್ರು.